ಇದು ತನ್ಮಯ ಕಶ್ಯಪ್. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ವೀಕ್ಷಕರೇ, ಇವತ್ತಿನ ಸಂಚಿಕೆ ಬಹಳ ಬಹಳ ಸ್ಪೆಷಲ್ ಆಗಿರುವಂಥದ್ದು. ಜೀರ್ಜಿಂಬೆ, ಕಾಲಲ್ಲಿ ಚಕ್ರ, ಹೆಗಲಲ್ಲಿ ನೆಕ್ಕೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಸರು. ಈ ಸಿನಿಮಾ ಒಂದು ಮಕ್ಕಳ ಸಿನಿಮಾ, ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಸಿನಿಮಾ. ಆ ಸಿನಿಮಾದ ತಂಡ, ಮಕ್ಕಳ ತಂಡ, ಮಕ್ಕಳ ಸೈನ್ಯ ಅಂತ ಹೇಳ್ಬೋದು, ಅದು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಮಾತಾಡ್ಸೋಣ. ಹಾಯ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದೆ. ತನ್ಮಯ ಕಶ್ಯಪ್ ಶೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನಿಮ್ಮ ಸಿನಿಮಾದ ಪ್ರೀಮಿಯರ್ ಶೋ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಹಾ, 3 ಇಯರ್ಸ್ ಹಿಂದೆ ಮಾಡಿದ್ದು. ಓ, ಓಕೆ. ನಿಮ್ಮ ಹೆಸರು? ನನ್ನ ಹೆಸರು ಪಲ್ಲವಿ. ಓಕೆ. ನನ್ನ ಹೆಸರು ಸಿರಿ ವಾನಲ್ಲಿ. ನನ್ನ ಹೆಸರು ವಿಶ್ವಾಸ್. ಓಕೆ. ಲಾವಣ್ಯ. ಓಕೆ. ಸಿರಿ ಅವರೇ, ನೀವು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀರಿ ಅಲ್ವಾ? ಸೊ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಮಾತ್ರ ನಾ ಸ್ಕೂಲಲ್ಲಿ ಇದ್ದಾಗ ಶುರು ಮಾಡಿದ್ದೇನೆ. ನಾ 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಶುರು ಮಾಡಿದ್ದು. ಇವಾಗ ನಾನು ಡಿಗ್ರಿ ಓದ್ತಾ ಇದ್ದೀನಿ. ಸೊ 3 ಇಯರ್ಸ್ ಗ್ಯಾಪಲ್ಲಿ ಬೇರೆ ಬೇರೆ ಫೆಸ್ಟಿವಲ್ಸಿಗೆ ಕಳಿಸಿದ್ದಕ್ಕೋಸ್ಕರ ಇಷ್ಟ ಆಯಿತು. ಸೊ ಖುಷಿ ಆಗ್ತಾ ಇದೆ ಇವಾಗ. ವೆರಿ ಗುಡ್. ಅತ್ಯುತ್ತಮ ಬಾಲನಟಿ ಅಂತ ಪ್ರಶಸ್ತಿ ಬರುತ್ತೆ ನಿಮಗೆ. ಹಾಂ, ನಿಮಗೆ ಪರ್ಸ್ನಲ್ ಆಗಿ ಪ್ರಶಸ್ತಿ ಅಂದರೆ ಏನು? ಪ್ರಶಸ್ತಿ ಅಂದರೆ ನಾವು ಮಾಡಿದಂಥ ಕೆಲಸಕ್ಕೆ ಯಾರಾದ್ರು ಗುರುತಿಸಿ ಅದನ್ನ ಏನಾದ್ರು ಕೊಡ್ತಾರಲ್ಲ, ಅಪ್ರಿಷಿಯೇಟ್ ಮಾಡೋದು, ಅದೇ ಪ್ರಶಸ್ತಿ. ವೆರಿ ಗುಡ್. ಇದು ನಿಮ್ಮ ಮೊದಲನೇ ಪ್ರಶಸ್ತಿನ? ಹೌದು. ಸೊ ವೆರಿ ಮಚ್, ಕಂಗ್ರಾಚು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ಏನು ಪಾತ್ರ ಮಾಡಿದ್ರೆ? ನಾನು ಸಿರಿಗೆ ಅದ್ರ ಕ್ಯಾರೆಕ್ಟರ್ ಮಾಡಿದ್ದೀನಿ. ಓಕೆ. ಅವತ್ತು ನಮ್ಮ ಕ್ಯಾರೆಕ್ಟರ್ಗೆ ಆಗ್ತಾನೆ ರಾಜ್ಯ. ಓಕೆ. ನೀವು? ನಾನು ಸಿರಿ ಅವರ ಮತ್ತೆ ಅಮ್ಮನ ರೋಲ್ ಪ್ಲೇ ಮಾಡಿದ್ದೀನಿ. ಓಕೆ. ನಾನು ಸಿರಿ ಫ್ರೆಂಡ್ ರೋಲ್ ಮಾಡಿದ್ದೀನಿ. ಓಕೆ. ನೀವು ಶೂಟಿಂಗಲ್ಲಿ ಮಾಡಿದಂಥ ಒಂದು ದೊಡ್ಡ ತಗ್ಲೆ ಯಾವುದು? ಸ್ಕೂಲ್ ಸೀನ್ಸ್ ತುಂಬ ಇತ್ತು. ಸೊ ಅದರಲ್ಲಿ ಸೈಕಲ್ ಕಲಿಬೇಕಾದ್ರೆ ಅದು ಬೀಳೋದು ಹೇಳೋದು ತುಂಬ ಮಜವಾಗಿತ್ತು. ಅದೇ ತಗ್ಲೆ ಅಂತ. ಮತ್ತೆ ನಂದು ಇದು ತುಂಬ ಜಗಳ ಸೀನ್ಸ್ ಎಲ್ಲ ಇತ್ತು. ಸೊ ನಿಜವಾಗ್ಲೂ ಜಗಳನೆ ಆಡಿದ್ವಿ ಸೆಟ್ನಲ್ಲಿ. ಬಟ್ ಇವತ್ತೆಲ್ಲ ಸಾಲ್ವ್ ಆಗಿದೆಯಾ? ಎಸ್ ಎಸ್. ಈ ಸಿನಿಮಾ ಮೂಲಕ ನೀವು ಸೊಸೈಟಿಗೆ ಕೊಡ್ತಾರೋ ಅಂತ ಮೆಸೇಜ್? ಅಂದರೆ ಈ ಸಿನಿಮಾ ಮಾಡಿರೋದು ಸೈಕಲ್ ಒಂದು ಹುಡುಗಿಯ ಬಾಳಿಗೆ ಬಂದರೆ ಹೇಗೆಲ್ಲ ಅವಳ ಲೈಫ್ ಚೇಂಜ್ ಆಗ್ಬೋದು ಅಂತ. ಅದರಲ್ಲೊಂದು ಡೈಲಾಗ್ ಇದೆ ನಂಗೆ ಯಾವಾಗಲೂ ತುಂಬ ಇಷ್ಟವಾದ್ದು. ಕನಸು ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ, ನಿಮ್ಮಪ್ಪನ ಸ್ವತ್ತು ಅಲ್ಲ ಅಂತ. ಅಂದರೆ ಮಕ್ಕಳಿಗೆ ಅಥವಾ ಸೊಸೈಟಿಗೆ ನಾವು ಕೊಡ್ತಿರೋ ಮೆಸೇಜ್ ಇದೆ, ಕನಸನ್ನು ದೊಡ್ಡದಾಗಿ ಕಾಣಿ. ಎಷ್ಟು ದೊಡ್ಡ ಕನಸನ್ನು ನೀವು ಕಾಣ್ತೀರಾ ಅಷ್ಟನ್ನು ನೀವು ತಲುಪಕ್ಕೆ ಸಹಾಯ ಪ್ರಯತ್ನ ಆದರೂ ಮಾಡ್ಬೋದು. ಕನಸನ್ನ ಚಿಕ್ಕದ್ ಕಂಡುಬಿಟ್ರೆ ಏನು ದೊಡ್ಡ ಸಾರ್ಥಕ ಆಗಲ್ಲ ಅನ್ನೋದು. ಚಿಲ್ಡ್ರನ್ ಹೆಲ್ಪ್ ಲೈನ್ ನಂಬರ್ ಗೊತ್ತಿಲ್ಲ, ನಮಗೂ ಗೊತ್ತಿರಲಿಲ್ಲ ಅದು. ಸೊ ಈ ಸಿನಿಮಾದ ಮೂಲಕ ಅದು ನಮ್ಗೆ ಗೊತ್ತಾಯ್ತು. ಪ್ಲಸ್ ಅದ್ರ ಬಗ್ಗೆನೇ ಒಂದು ಹಾಡಿದೆ. ಸೊ ಹಾಡು ಬಾಯಲ್ಲಿ ಬಂದಿದ್ರೆ ಎಲ್ಲರೂ ಸೊ ಈ ನಂಬರ್ ಈಸಿ ಆಗಿದೆ. ಸೊ ಚೈಲ್ಡ್ ಮ್ಯಾರೇಜ್ ಯಾರಿಗೆ ಮಾಡ್ತಿದ್ದೀರ ಅದನ್ನೆಲ್ಲ ಸ್ಟಾಪ್ ಮಾಡಿ ಅಂತ ಬಂದಿದೆ ಅಂತ. ಹೆಣ್ಮಕ್ಳಿಗೆ ಓದೋಕ್ಕೆ ಅವಕಾಶ ಕೊಡ್ತೀವಿ. ಮತ್ತೆ ಸಾಮಾನ್ಯ ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಎಜುಕೇಶನ್ ಕೊಡಲ್ಲ, ಗಂಡ್ಮಕ್ಳಿಗೆ ಜಾಸ್ತಿ ಎಜುಕೇಶನ್ ಕೊಡ್ತಿರ್ತಾರೆ. ಅದಕ್ಕೆ ಇದೆಲ್ಲ ನಿಲ್ಲಿಸಿ, ಚೈಲ್ಡ್ ಮ್ಯಾರೇಜ್ ಎಲ್ಲ ನಿಲ್ಲಿಸಿ ಅಂತ ಮೆಸೇಜ್ ಇದೆ. ಈ ನನ್ನ ಇವಳ ಗೆಳೆತನ ಇದರಲ್ಲಿ ಒಂದು ಸೈಕಲಿಂದ ಹಾಳಾಗ್ಬಿಡುತ್ತೆ, ಆದರೆ ಅದೇ ಸೈಕಲಿಂದ ಒಳ್ಳೆ ಅಂದರೆ ಒಂದೇ ಬಂದಾಗ್ತೀವಿ. ಸೊ ಸೈಕಲ್ ಹೇಗೆ ಬ್ರಿಡ್ಜ್ ಆಗಿ ಹೆಲ್ಪ್ ಮಾಡುತ್ತೆ ಅನ್ನೋದು. ಸಿನಿಮಾ ಫಸ್ಟ್ ನಾವು ಪೇಷನ್ಸ್ ಕಲ್ತ್ವಿ ನಾವೆಲ್ಲ, ಯಾಕಂದ್ರೆ ಲೇಟ್ ಆಗ್ತಿತ್ತು ಒಂದೊಂದ್ಸಲಿ, ನಮ್ಮಿಂದ ಲೇಟ್ ಆಗೋದು ಅವರಿಂದ ಹಂಗೆ ಆಗೋದು, ಪೇಷನ್ಸ್ ಕಲ್ತ್ವಿ. ಆಮೇಲೆ ಹಳ್ಳಿ ಜೀವನ ಚೆನ್ನಾಗಿತ್ತು. ನಾವೆಲ್ಲ ಸಿಟಿಲಿ ಹುಟ್ಟು ಬೆಳೆದಿದ್ದಕ್ಕೆ ನಮಗೆ ನಿಜವಾಗ್ಲೂ ಹಳ್ಳಿ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ತುಂಬ ಕಲ್ತ್ವಿ. ಆಮೇಲೆ ಜೊತೆಗೆ ನಾವು ಹಳ್ಳಿಯಲ್ಲಿ ಹೋಗಿ ಶೂಟ್ ಮಾಡೋದಲ್ಲ, ಅಲ್ಲಿ ಎಷ್ಟು ಸಪೋರ್ಟಿವ್ ಇದ್ದಾರೆ ಜನ ಅಂದರೆ ನಮ್ಮೆಲ್ಲ ಫ್ಯಾಮಿಲೀಸ್ ಎಲ್ಲ ಟ್ರೀಟ್ ಮಾಡ್ತಾ ಇದ್ದು, ಅದೆಲ್ಲ ತುಂಬ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಹಳ್ಳಿ ಲೈಫ್ ಇಷ್ಟ ಆಗುತ್ತೆ, ಸಿಟಿ ಲೈಫ್ ಇಷ್ಟ ಆಗುತ್ತೆ? ಅದೇ ಒಂಥರ ಇಷ್ಟ ಅಂದ್ರೆ ಇರಕ್ಕೆ ಸಿಟಿ ಹೌದು, ಆದ್ರೆ ಹಳ್ಳಿಲಿ ಕಲಿಯೋದು ತುಂಬಾ ಇದೆ, ಬಟ್ ಅಲ್ಲೂ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಸಿಟಿಲಿ ಇದ್ದಾಗ ಹಳ್ಳಿಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಹಂಗೆ ಹಳ್ಳಿಗೆ ಹೋದಾಗ ಸಿಟಿ ಚೆನ್ನಾಗಿರುವುದೆಲ್ಲ ಬಿಟ್ಟು ಅಷ್ಟೇ. ಎಕ್ಸಾಕ್ಟ್ಲಿ, ಇರುವುದೆಲ್ಲವ ಬಿಟ್ಟು ನಮ್ಮ
ಹತ್ರ ಏನಿಲ್ವೋ ಅದೇ ಅದೇ ಬೇಕು. ಓಕೆ, ಸೊ ಈಗ ಈ ಸಿನಿಮಾದ ಡೈರೆಕ್ಟರ್ನ ಕರ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ಫೈನ್. ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್ ತನ್ಮಯ. ಸರ್, ಜೀರ್ಜಿಂಬೆ ಅಂದ್ರೆ ಏನು? ಜೀರ್ಜಿಂಬೆ ಅಂದ್ರೆ ಜನಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಜೀರುಂಡೆ ಅನ್ನೋದು ಕೇಳಿರ್ತೀವಿ. ಜೀರ್ಜಿಂಬೆ ಅಂದ್ರೆ ಅದು ಬೇರೆ ಅರ್ಥ. ಜೀರುಂಡೆ ಅಂತ ಹೇಳಿದ್ರೆ ಮರದ ಮೇಲೆ ನಿಂತ್ಕೊಂಡು ಕ್ರರ್ ಅಂತ ಸೌಂಡ್ ಮಾಡೋದನ್ನ ಜೀರುಂಡೆ ಅಂತ ಕರೀತೇವೆ. ಜೀರ್ಜಿಂಬೆ ಅಂತ ಹೇಳಿದ್ರೆ ನಾವು ಚಿಕ್ಕವರಾಗಿದ್ದಾಗಲೆಲ್ಲಾನು ಈ ಬೆಂಕಿ ಪೊಟ್ಟದೊಳಗಡೆ ಇಟ್ಕೊಳ್ಳುವಂತಹ ಒಂದು ಪಚ್ಚೆ ಕಲರ್ದು ಹಸಿರು ಕಲರ್ದು ಒಂದು ಇದು ಹುಳು, ಅದಕ್ಕೆ ರೆಕ್ಕೆ ದಾರ ಕಟ್ಬಿಟ್ಟಿದ್ದಾನೆ ಹಾರಿಸ್ತಾ ಇದ್ದೀನಿ, ಅದನ್ನ ಜೀರ್ಜಿಂಬೆ ಅಂತ ಕರೀತಾರೆ. ಅಂಡ್ ವೈ ವಿ ಕೆಪ್ ದಿ ನೇಮ್ ಆಸ್ ಜೀರ್ಜಿಂಬೆ ಫಾರ್ ದಿ ಫಿಲ್ಮ್, ಜೀರ್ಜಿಂಬೆನ ಇಂಗ್ಲಿಷ್ನಲ್ಲಿ ಜಿವೆಲ್ ಬೀಟಲ್ ಅಂತ ಕರೀತಾರೆ. ಜಿವೆಲ್ ಅಂದ್ರೆ ಆಭರಣ, ಅದು ಬೀಟಲ್. ಯಾಕೆ ಆಭರಣ ಹೋಲಿಸ್ತಾರೆ ನೋಡಿ, ಈಗ ಪ್ರತಿಯೊಂದು ಇವಾಗ ಚಿಟ್ಟೆ ಒಂದು ಮಾತ್ ಅಂತ ಇರುತ್ತಲ್ಲ, ಅದಕ್ಕೆ ಒಂದು ಲೈಫ್ ಸೈಕಲ್ ಇರುತ್ತೆ. ಆ ಚಿಟ್ಟೆ ಇನ್ನೇನು ಈ ಜಿವೆಲ್ ಬೀಟಲ್ ಅದು ಜೀರ್ಜಿಂಬೆಗೂ ಅದ್ರ ರೆಕ್ಕೆ ಎಲ್ಲ ಒಡೆದು ಹಾರಬೇಕು ಅನ್ನೋ ಸಮಯಕ್ಕೆ ಅದು ತುಂಬ ಚೆನ್ನಾಗಿರೋ ರೆಕ್ಕೆ ಇರುತ್ತಲ್ಲ, ಆ ಟೈಮಲ್ಲಿ ಏನು ಮಾಡ್ತಾರೆ ಅದರ ಕತ್ತನ್ನು ಕತ್ತರಿಸ್ಬಿಟ್ಟು ಅದನ್ನು ಎಂಟಿ ಮಾಡಿ ಅದನ್ನು ಆಭರಣವಾಗಿ ಉಪಯೋಗಿಸ್ತಾರೆ. ಬಿಟ್ಟರೆ ಅದು ತುಂಬ ಚೆನ್ನಾಗಿ ಹಾರೋ ತಾಕತ್ತಿತ್ತು, ಅದಕ್ಕೆ ಚಿಟ್ಟೆ ಆ ರೆಕ್ಕೆ ಇರೋದೇನೆ ಹಾರೋದಕ್ಕೆ. ಬಟ್ ಅದನ್ನು ಬಿಟ್ಟು ಕತ್ತರಿಸ್ಬಿಟ್ಟಿದ್ದನ್ನು ಕೇವಲ ಆಭರಣವಾಗಿ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೋಸ್ಕರ ಜೀರ್ಜಿಂಬೆ ಅಂತ ಹೇಳಿ. ಸ್ಟ್ಯಾಂಡಿನೂ ತುಂಬ ಆಕರ್ಷಕವಾಗಿದೆ. ಸೊ ಸೈಕಲ್ ಮೇಲೇ ಕಥೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಮೇಡಮ್, ಬಹುಶಃ ನಮ್ಮ ಜೀವನದಲ್ಲಿ ಎರಡು ಫ್ಯಾಂಟಸೀಸ್ ಇದೆ, ಒಂದು ಸೈಕಲ್ಲು ಒಂದು ರೈಲು. ನಾವೆಷ್ಟೇ ದೊಡ್ಡವರಾದ್ರು ಟ್ರೈನ್ ಹೋಗ್ತಾ ಇದ್ರೆ ತಿರುಗಿ ನೋಡೋ ಒಂದು ನಿಮಿಷ ನೋಡಬೇಕು ಅಂತ ಅನ್ಸುತ್ತೆ. ಅದೇ ರೀತಿ ಬಹುಶಃ ಪ್ರತಿಯೊಬ್ಬರನ್ನ ಕೇಳಿದ್ರು ಪ್ರತಿಯೊಬ್ಬರ ಜೀವನದಲ್ಲೂ ಸೈಕಲ್ ಅವ್ರ ಜೀವನದ ಬಹಳ ಮುಖ್ಯವಾಗಿರೋ ಪಾತ್ರ ವಹಿಸಿರುತ್ತೆ. ನಿಮ್ಮನ್ನು ಕೇಳಿದ್ರೆ ನಿಮ್ಮ ಜೀವನದ ಸೈಕಲ್ ಒಂದು ಕಥೆ ಇದೆ, ನನ್ನ ಕೇಳಿದ್ರೆ ನನ್ನ ಜೀವನದ ಒಂದು ಸೈಕಲ್ ಕಥೆ ಇದೆ. ಸೈಕಲ್ನ ನೋಡಿ ನಾವು ಫನ್ಗೆ ಅಂತ ಸೈಕಲ್ ಮಾಡ್ತೇವೆ, ಕೆಲವರು ಫಿಟ್ನೆಸ್ಗೆ ಅಂತ ಸೈಕಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಹುಡುಗಿ ಶಿ ಈಸ್ ಸೈಕ್ಲಿಂಗ್ ಫಾರ್ ಹರ್ ಲೈಫ್, ತನ್ನ ಜೀವನ ತನ್ನ ಕನಸುಗಳು ತನ್ನ ಭವಿಷ್ಯ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸೈಕ್ಲಿಂಗ್ ಮಾಡೋದಿದೆಯಲ್ಲ, ದಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಅಂಡ್ ಐ ವಾಸ್ ಇನ್ಸ್ಪೈರ್ಡ್ ಬೈ ಎ ಗರ್ಲ್ ಹೂ ಡಿಡ್ ದಟ್. ಹೌದು, ಬಿದ್ದಿರೋ ಎಲ್ಲ ಮಕ್ಕಳು ನಾವೆಲ್ಲರೂ ಸೈಕಲ್ ಕಲಿಬೇಕಾದ್ರೆ ಏನು ಬಿದ್ದಿರ್ತೀವೋ ಅದು ರಿಯಲ್ಲೇ. ಬಟ್ ಈ ಸಿನಿಮಾದಲ್ಲಿ ಯಾವ ಹುಡುಗಿ ತನ್ನ ಕನಸು ಆಸೆಗಳು ಮತ್ತು ಭವಿಷ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸೈಕಲ್ ಮಾಡ್ತಾಳೋ ಅದು ಕೂಡ ನಿಜವಾಗಿರೋದು. ಸೊ ಶೂಟಿಂಗ್ ಟೈಮಲ್ಲಿ ತುಂಬ ಬೇಜಾರಾಗಂಥ ಒಂದು ಘಟನೆ ಏನಾದರೂ ನಡೀತಾ, ಎಲ್ಲರೂ ಹತ್ತು ಬಿಟ್ವಿ ನಾವು, ಅಥವಾ ನನಗೆ ತುಂಬ ಕೋಪ ಬಂತು ನಾನು ಮಾಡಲ್ಲ ಅಂತ ಎತ್ಕೊಟ್ಟೋದೆ ಅಂಥದ್ದೇನಾದ್ರು? ನಾನು ಅವಳಿಗೆ ಜ್ಞಾಪಿಸ್ತೀನಿ ಸಿರಿಗೆ, ಈ ಸಿನಿಮಾದಲ್ಲಿ ಒಬ್ಬರು ಸೈಕಲ್ ಕಲಿಸೋ ವಿಷಯ ಇದೆ. ಇಫ್ ಯು ರಿಮೆಂಬರ್, ಬಹುಶಃ ನೀವು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆ ಸಿನಿಮಾದಲ್ಲಿ ಒಬ್ಬ ಸೈಕಲ್ ಕಲಿಸ್ತೀನಿ ಅಂತ ಬರ್ತಾನೆ, ಅವನು ಹಿಂಗೆ ಕೈ ಹಿಂಗೆ ಹಾಕಬೇಕು. ಅವತ್ತಿನ ದಿವಸ ಯು ಟೆಲ್ ಮಿ ದಿ ಎಕ್ಸ್ಪೀರಿಯನ್ಸ್. ಆದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲ, ಅಂದ್ರೆ ಸೀನ್ ಹಿಂಗಿದೆ ಅಂತ ಗೊತ್ತು, ಬಟ್ ಅದು ರಿಯಲ್ ಲೈಫ್ ಅಲ್ಲಿ ಅತ್ರ ಯಾವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಏನಿಲ್ಲ. ಈವನ್ ದೋ ಇಟ್ ವಾಸ್ ದ ಸೀನ್ ಶೂಟ್ ಏನೇ ಆಗಿದ್ರು, ನಾನು ಒಂದು ಹುಡುಗಿ ಅಲ್ವಾ, ಆ ತರ ಸೀನ್ ಅಭ್ಯಾಸ ಅಂದ್ರೆ ಗೊತ್ತು ಇಲ್ಲ ಗೊತ್ತು ಇರಲ್ಲ. ಸೊ ದಟ್ ವಾಸ್ ಮೋಸ್ಟ್ ಲೈಕ್ ನಾನು ಎಂಬಾರೆಸಿಂಗ್, ಅದು ಎಕ್ಸ್ಪ್ರೆಸ್ ಮಾಡಕ್ ಮೇ ಬಿ ಬರಲ್ಲ. ಅಂದ್ರೆ ಬಹುಶಃ ಶಿ ವಾಸ್ ರೆಪ್ರೆಸೆಂಟಿಂಗ್ ಆಲ್ ದಿ ಗರ್ಲ್ಸ್ ಹೂ ಗೆಟ್ಸ್ ಮಾಲೆಸ್ಟೆಡ್ ಆ್ಯಂಡ್ ಹೂ ಕೆನಾಟ್ ಹ್ಯಾವ್ ಅ ವರ್ಡ್ ಟು ವರ್ಡ್ ಅಬೌಟ್ ಇಟ್. ವಿ ವಾಂಟೆಡ್ ಟು ಶೋ ದಟ್ ಆಲ್ಸೋ. ಈಗ ಮಾಡ್ತಾ ಇರೋ ಅಂದ್ರೆ ಸೀನ್ ಮಾಡ್ತಾ ಇದೀವಿ ಅದು ಸುಳ್ಳು, ಸಿನಿಮಾಗೋಸ್ಕರ ಮಾಡ್ತಿದೀವಿ ಅಂತ ಗೊತ್ತಿದ್ದು ಅಷ್ಟು ಅನ್ಕಂಫರ್ಟಬಲ್ ಆಗಿದೆ. ನಿಜ ಜೀವನದಲ್ಲಿ ಅದೇ, ಆಮೇಲೆ ಅಣ್ಣ ಹೇಳಿದ ಅದೇ ನಿನಗೆ ಇವಾಗ ಇಷ್ಟು ಕಷ್ಟ ಆಗ್ತಿದ್ರೆ ನಿಜ ಅನ್ಭವಿಸೋರಿಗೆ ಏನಾಗಿರ್ಬೋದು. ಸೊ ಯು ಆರ್ ರೆಪ್ರೆಸೆಂಟಿಂಗ್ ಆಲ್ ಆಫ್ ದೆಮ್. ಸೊ ಆದ್ರೆ ಆ ಸೀನ್ ಮಾಡ್ದವ್ರಿಗೆ ಒಂದು ಹತ್ರ ಬಂದು ಸಾರಿ ಕೇಳಿದ್ದಾರೆ, ಸಾರಿ ಸೀನ್ಗೋಸ್ಕರ ಮಾಡಿದ್ದು ಅಂತ. ಬರೆಯಲ್ಲ ಬಂದೋಗಿತ್ತು. ಓಕೆ ಸರ್,
ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದಿರಾ, ನಿಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದೀರಾ, ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ಹೇಳಿದಿರಾ. ಸೊ ನೀವು ನಿರ್ಮಾಣ ಮಾಡೋದಕ್ಕೆ ಟ್ರೈ ಮಾಡಿ ಅದಾಗದೆ ಪುಷ್ಕರ್ ಫಿಲಮ್ಸ್ ಇಂದ ನಿಮಗೆ ಸಹಾಯ ಸಿಕ್ಕಾಗ ನಿಮ್ಗೆ ಹೇಗೆ ಅನ್ನಿಸ್ತು, ಅದ್ರ ಬಗ್ಗೆ ಏನು ಹೇಳೋದು ಇಷ್ಟ? ಮೇಡಮ್, ನಾವೆಲ್ಲರೂ ಕುಸುರಿ ಕೆಲಸ ಮಾಡೋರು, ರಥ ಕೆತ್ತವ್ರು. ನಾವು ಒಂದು ಮರ ತಂದ್ವಿ, ಗಾಲಿ ಮಾಡಿದ್ವಿ, ರಥ ಕೆತ್ತಕ್ಕೆ ಶುರು ಮಾಡಿಬಿಟ್ವಿ. ಎಳೆಯೋರು ಯಾರು ಇರಲಿ. ಆ್ಯಂಡ್ ಪುಷ್ಕರ್ ಮಲ್ಲಿಕಾರ್ಜುನಿಗೆ ಪ್ಲೇಸ್ ದಟ್ರು. ರಥ ಎಳೆಯೋದಿದೆಯಲ್ಲ, ಅದು ಬಹಳ ದೊಡ್ಡ. ಅಂದರೆ ಸಿನಿಮಾಗೆ ಬೇಕಾಗಿರೋ ಸ್ಕಿಲ್ಸ್ ಇತ್ತು, ಆದರೆ ಸಿನಿಮಾ ಕಂಪ್ಲೀಟ್ ಮಾಡಿ ಜನರ ಮುಂದೆ ತರೋದಕ್ಕೆ ಇರೋಂಥ ಸ್ಕಿಲ್ಸ್ ಇರ್ತದೆ, ಮತ್ತು ಅದಕ್ಕೆ ಬೇಕಾಗಿರೋ ರಿಸೋರ್ಸಸ್ನ ಅಷ್ಟು ಪ್ರೊವೈಡ್ ಮಾಡಿರೋದು ಪುಷ್ಕರ್. ಐ ಆಮ್ ರಿಯಲಿ ಗ್ರೇಟ್ಫುಲ್. ಅಂದರೆ ರಥ ಎಳಿಬೇಕು ಅಂತ ಹೇಳಿದ್ರೆ ಇನ್ನೇನು ಹೇಳಿದ್ದೆ. ನಿಮ್ಮ ಸಿನಿಮಾ ಬಹಳ ಚೆನ್ನಾಗಿ ಓಡಲಿ, ತುಂಬ ತುಂಬ ದೊಡ್ಡ ಸಕ್ಸಸ್ ಅನ್ನ ಕಾಣಲಿ. ನೀವು ಎಲ್ಲರೂ ನಿಮ್ಮ ಡ್ರೀಮ್ಸ್ ಏನಿದೆ ಸಿರಿ ಹೇಳ್ದ ಹಾಗೆ ತುಂಬ ದೊಡ್ಡದಾಗಿ ಕನಸು ಕಾಣಿ, ಅದನ್ನ ಅಚೀವ್ ಮಾಡೋದಕ್ಕೆ ಶ್ರಮ ಪಡಿ, ಖಂಡಿತ ಅದು ನೆರವೇರುತ್ತೆ. ಒಂದು ದೊಡ್ಡ ಸಕ್ಸಸ್ ಅನ್ನ ಕಾಣಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ನೀವು ಟೈಮ್ ಕೊಟ್ಟು ಮಾತಾಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಬಟ್ ನೀವು ನಮಗೆ ಆಪರ್ಚುನಿಟಿ ಕೊಟ್ಟು ಜನಗಳನ್ನ ತಲುಪೋದಕ್ಕೆ ಸಹಾಯ ಮಾಡಿದ್ರಲ್ಲ, ವಿ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇದು ತನ್ಮಯ ಕಶ್ಯಪ್.